ಐ ಹಲೋ ವಿದ್ಯಾರ್ಥಿಗಳೇ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ಲ ವಿದ್ಯಾರ್ಥಿಗಳಿಗೆ ಹೋಗ್ತಾರೆ ನನಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿ ಕಡೆ ಎಸ್ ಎಸ್ ಪಿ ಅಪ್ಡೇಟ್ ಮಾಡ್ಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳ ಕೂಡ ಡೌಟ್ ಡೌಟು ಕೂಡ ಇದ್ದೇ ಇದೆ ಏನಂದರೆ ನಿಮ್ಮದು ಆಧಾರ್ ಶೇಡಿಂಗ್ ಪ್ರೋಗ್ರಾಮ್ ಕೆಲವು ವಿದ್ಯಾರ್ಥಿಗಳೇನೈತೆ ಅಂದರೆ ಆಧಾರ್ ಶೇಡಿಂಗ್ ಬ್ಯಾಂಕು ಆಧಾರ್ ಕಾರ್ಡ್ ಲಿಂಕ್ ಆಗಿರಲ್ಲ ಅವರು ಲಿಂಕ್ ಮಾಡಿರ್ತಾರೆ ಈಗ ಸದ್ಯದ ಲಿಂಕ್ ಮಾಡಿರ್ತಾರೆ ಆದರೆ ಒಂದು ಎಸ್ ಎಸ್ ಪಿ ವೆಬ್ಸೈಟಿಗೆ ಅಪ್ಡೇಟ್ ಆಗಿರಲ್ಲ ಇನ್ನು ಕೆಲವು ವಿದ್ಯಾರ್ಥಿಗೆ ಏನಾಗಿರುತ್ತೆ ಅಂದರೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿರುತ್ತೆ ಆದರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲ್ಲ ಅವರು ಕೂಡ ಲಿಂಕ್ ಮಾಡಿರ್ತಾರೆ ಆಧಾರ್ ಶೇಡಿಂಗ್ ಪ್ರೊಲಾಮ್ನ ಮೇಯ್ನ್ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿ ಕೂಡ ಮೇನ್ ಆಧಾರ್ ಶ್ರೇಣಿಂಗ್ ಪ್ರೊಗ್ರಾಮನ ಮಾಡ್ತಿದ್ದಾರೆ ಅನುಭವಿಸ್ತಾ ಇದ್ದೀರಾ ಪ್ರೊರಾಮ್ ಯಾವ ವಿದ್ಯಾರ್ಥಿಗಳಿಗೆ ಆಧಾರ್ ಶೇಡಿಂಗ್ ಆಗಿರಲ್ಲ ಅವರಿಗೆ ಸ್ಕಾಲರ್ಶಿಪ್ನೂ ಕೂಡ ಬಂದಿರಲ್ಲ ಕೆಲವೊಬ್ಬರಿಗೆ ಬಂದಿರೋ ಅನ್ನೋದು ಅದೃಷ್ಟ ಅಂಕಿ ಆಧಾರ್ ಶ್ರೀಂಡ್ ಮಾಡಾದ್ಮೇಲೆ ಆದರೆ ನನಗೆ ಸಿಕ್ಕಿರೋ ಮಾಹಿತಿ ಏನಂದರೆ ವಿದ್ಯಾರ್ಥಿಗಳೇ ನೀವೇ ತಿಳ್ಕೊಂಡು ತಿಳ್ಕೊಳ್ತಾರೆ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಸಿಕ್ಕಿರೋ ಮಾಹಿತಿ ಏನಂದರೆ ನಿಮಗೆ ಆಧಾರ್ ಶೇಡಿಂಗ್ ಆಗಿರಲ್ಲ ನಿಮಗೆ ಅಂದರೆ ಬಿಫೋರ್ ಅಂದರೆ ನೀವು ಅಪ್ಲೈ ಮಾಡಿರ್ತೀರ ಆಧಾರ್ ಶೇಡಿಂಗ್ ಆಗಿರಲ್ಲ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಈ ಥರ ಆಧಾರ್ ಶೇಡಿಂಗ್ ಆಗಿಲ್ಲ ಅಂತ ನೆಕ್ಸ್ಟ್ ನೀವು ಆಧಾರ್ ಶೇಡಿಂಗ್ನ ಮಾಡ್ಕೋತೀರ ಅದು ಓಕೆ ಬಟ್ ಆಧಾರ್ ಶೇಡಿಂಗ್ ಆದ ನಂತರ ನಿಮಗೆ ಆಧಾರ್ ಶೀಡಿಂಗ್ ಶೆಡಸ್ ನೋಡಿ ಇಲ್ಲಿ ಕಣ್ಮುಂದೆ ಕಡೆ ನೋಡಿ ಎಸ್ ಅಂತ ತೋರಿಸಿದೆ ಮೆಟ್ರಿ ರಿಸಮ್ ಫಂಕ್ಷನ್ ನೋ ಫೀಸ್ ರಿಮೆಂಟ್ ಸೆಂಕ್ಷನ್ ಎಸ್ ಅಂತ ತೋರಿಸಿದೆ ಈ ಸ್ಕಾಲರ್ಶಿಪ್ ಸಡಸ್ ಏನಾಯಿತು ಅಂದರೆ ಆಧಾರ್ ಸ್ಟೇಟಸ್ ಕೂಡ ಆಗಿರಲಿಲ್ಲ ಎಷ್ಟು ದಿವಸ ಆಯಿತು ಅಂದರೆ ಆಧಾರ್ ಶೆಡಿಗೆ ಆಧಾರ್ನ ಬ್ಯಾಂಕ್ ಲಿಂಕ್ ಮಾಡಿಸಿ ಫಿಫ್ಟೀನ್ ಡೇಸ್ ಹದಿನೈದು ದಿನ ಆಯಿತು ಹದಿನೈದು ದಿನ ಆದಮೇಲೆ ಆಧಾರ್ ಸ್ಟೇಟಸ್ ಶೇಟನ್ಸ್ ಬರ್ತಿದೆ ಅದೇ ರೀತಿ ನಿಮ್ಮದು ಕೂಡ ಆಧಾರ್ ಶೆಡಿಂಗ್ ಸ್ಟೇಟಸ್ಸು ಆಧಾರ್ ಶೀಡ್ ಆಗಿರೋಲ್ಲ ನಂತರ ಆಧಾರ್ ಶೆಡಿಂಗ್ ಮಾಡಿರ್ತಾರೆ ಮಾಡಿದ ನಂತರ ಹದಿನೈದು ದಿನದಿಂದ ಒಂದು ತಿಂಗಳು ಅಪ್ ಟು ಒನ್ ಮಂತ್ ನಿಮಗೆ ಟೈಮ್ ಬೇಕಾಗಿರುತ್ತೆ ಅಪ್ ಟು ಒನ್ ಮಂತ್ ಒಳಗೆ ನಿಮಗೆ ಆಧಾರ್ ಶೆಡಿಂಗ್ ಸ್ಟೇಟಸ್ಸು ಎನ್ ಆಗುತ್ತೆ ಓಕೆ ಆಧಾರ್ ಕಂಡು ಕ್ಯಾಂಡ್ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂದ್ಕೊಳ್ತೀನಿ ಯಾರೆಲ್ಲ ಆಗಿಲ್ಲ ಮಾಡ್ಕೊಳ್ಳಿ ಇನ್ನೂ ಕೂಡ ಕೆಲವೊಬ್ಬರಿಗೆ ಆಗಿಲ್ಲ ಅವರು ಚೆಕ್ಅಪ್ ಮಾಡ್ಕೋಬೇಕು ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲಿ ಚೆಕ್ ಮಾಡ್ಬೋದು ಅಥವಾ ಬಂದ್ಬಿಟ್ಟು ನಿಮ್ಮದು ಈ ಆಧಾರ್ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಬೋದು ನಿಮಗೆ ಯಾವ ಆಧಾರ್ ಕಾರ್ಡ್ ಯಾವ ಬ್ಯಾಂಕಲ್ಲಿ ಲಿಂಕ್ ಆಗಿದೆ ನಿಮಗೆ ಗೊತ್ತಾಗುತ್ತೆ ಇನ್ ಕೇಸ್ ಅಪ್ ನಿಮ್ಮದು ನ್ಯಾಷನಲ್ ಬ್ಯಾಂಕ್ ಇದ್ರೆ ಸೂಕ್ತ ಅನ್ಕೋತೀನಿ ಪ್ರೈವೇಟ್ ಬ್ಯಾಂಕ್ ಇದ್ರೆ ಓಕೆ ಬಟ್ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಇರ್ತವೆ ಒಂದೊಂದು ಬ್ಯಾಂಕ್ಗಳು ಧಾರ್ಮಲ್ ಬ್ಯಾಂಕ್ ಇರ್ತವೆ ಅವು ಕೂಡ ಆಗೋಲ್ಲ ಅವು ಆಗೋಲ್ಲ ಅದಕ್ಕೆ ಬೆಸ್ಟ್ ನ್ಯಾಷನಲ್ ಬ್ಯಾಂಕು ಬೆಸ್ಟ್ ಗೌರ್ಮೆಂಟ್ ಬ್ಯಾಂಕ್ ಅಂತ ಹೇಳ್ತೀನಿ ಪ್ರೈವೇಟ್ ಬ್ಯಾಂಕ್ಗಳಿರ್ತದೆ ಅಂದರೆ ಪ್ರೈವೇಟ್ ಬ್ಯಾಂಕಲ್ಲಿ ಬರ್ತವೆ ಸ್ವಲ್ಪ ಡಿಲೇ ಆಗುತ್ತೆ ನಾವು ಏನಾದ್ರು ಪ್ರಾರಾಮ್ ಆಗುತ್ತೆ ಅನ್ಕೋತೀನಿ ಪ್ರೈವೇಟ್ ಬ್ಯಾಂಕ್ಗಳೇ ಬಟ್ ಬರುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ನ್ಯಾಷನಲ್ ಬ್ಯಾಂಕ್ಗಳಿದ್ರೆ ಬೆಸ್ಟ್ ಅಂತ ಹೇಳ್ತೇನೆ ನ್ಯಾಷನಲ್ ಬ್ಯಾಂಕ್ ಯಾವ ಅಂದರೆ ಕೆನರಾ ಎಸ್ ಬಿ ಐ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಿಜಯ ಬ್ಯಾಂಕು ಯಾವ್ಯಾವ ಯಾವ ನ್ಯಾಷನ್ ಬ್ಯಾಂಕ್ಗಳು ಅವರು ಸೂಕ್ತ ಆಗಿದ್ದು ಮೂಡಿ ಬರ್ತವೆ ಓಕೆ ವಿಚಾರಗಳು ಇಲ್ಲಿ ನಿಮ್ಮದು ಸ್ಯಾಂಕ್ಷನ್ ಆಗಿದ್ದರೆ ಅಂದರೆ ಆದ್ರ ಸೈಡ್ ಆಗಿರಲಿ ಬಿಡ್ಲಿ ನಿಮಗೆ ಸ್ಯಾಂಕ್ಷನ್ ಕೂಡ ಆಗಿರುತ್ತೆ ನಿಮಗೆ ಮುಂಚೆನೇ ಸ್ಯಾಂಕ್ಷನ್ ಆಯಿತು ಅಂದರೆ ನಿಮಗೆ ಬೇಗ ಅಕೌಂಟ್ ಬಂದು ನಿಮ್ಮ ಖಾತೆಗೆ ಬಂದು ಬೀಳುತ್ತೆ ಅಪ್ಪಿತಪ್ಪಿ ನಿಮ್ಮದು ಸ್ಯಾಂಕ್ಷನು ಮುಂಚೆನೇ ಆಗಿರಲಿಲ್ಲ ಅಂದರೆ ನಿಮ್ಮದು ಆಧಾರ್ ಶೆಡಿಂಗ್ ಆದಮೇಲೆ ಅಪ್ ಟು ಒನ್ ಮಂತ್ ಮತ್ತು ಒನ್ ಮಂತ್ ಎಕ್ಸ್ಟ್ರಾ ತಗೋಳುತ್ತೆ ನಿಮಗೆ ಸ್ಯಾಂಕ್ಷನ್ ಆಗಿ ಅಮೌಂಟ್ ಬಂದು ನಿಮ್ಮ ಅಕೌಂಟಿಗೆ ಬೀಳೋಕ್ಕೆ ಈಗ ಆಧಾರ್ ಶೇಡಿಂಗ್ ಮಾಡಿಸ್ತೀರಾ ಆಧಾರ್ ಶೇಡಿಂಗ್ ಆಗಿ ಆಧಾರ್ ಶೆಡಿಂಗು ನಿಮ್ಮ ಸ್ಟೇಟಸ್ ಆಧಾರ್ ಶೇಡಿಂಗ್ ಅಪ್ಡೇಟ್ ಆಗೋಕ್ಕೆ ನಿಮಗೆ ಅಪ್ ಟು ಒನ್ ಮಂತ್ ಟೈಮ್ ಬೇಕು ಅಪ್ಡೇಟ್ ಆಗಿ ನಿಮ್ಗೆ ಅಮೌಂಟ್ ಬರೋಕ್ಕೆ ಅಪ್ ಟು ಒನ್ ಮಂತ್ ಟೈಮ್ ಬೇಕು ಟೋಟಲ್ ಟು ಮಂತ್ ಟೈಮು ನಿಮಗೆ ಮ್ಯಾಕ್ಸಿಮಮ್ ಟು ಮಂತ್ ಟೈಮ್ ಬೇಕಾಗಿರುತ್ತೆ ಸ್ಕಾಲರ್ಶಿಪ್ ಬರೋಕ್ಕೆ ಯಾರಿದ್ರು ಕೂಡ ಆಧಾರ್ ಶೀಟಿಗೆ ಪ್ರಾರಂಭ ಮಾಡಿದರೆ ಡಿಕ್ಷನ್ ತಗೊಬೇಡಿ ನಿಮಗೆ ಎಷ್ಟು ಬರಬೇಕು ಅಮೌಂಟ್ ಬರುತ್ತೆ ನೀವು ಕೂಡ ಈಗಲೂ ಕೂಡ ಮಾಡಿಸಿದ್ರೆ ನಿಮಗೆ ಈಗ ಇವತ್ತು ಆಧಾರ್ ಶೀಟಿಗೆ ಮಾಡಿ ನಾಳೆ ನಿಮಗೆ ಅಮೌಂಟ್ ಬರಬೇಕಂದ್ರೆ ಅದು ಅಸಾಧ್ಯ ಬರಲ್ಲ ಯಾಕಂದರೆ ಎಸ್ ಎಸ್ ಎಲ್ ಸ್ಕಾಲರ್ಶಿಪ್ ಅಂದರೆ ಗೌರ್ಮೆಂಟ್ ಸ್ಕಾಲರ್ಶಿಪ್ ನೀವು ಜಸ್ಟ್ ವೈಟ್ ಮಾಡ್ಬೇಕೆ ಮಾಡಲೇಬೇಕು ಅಂತ ಕರ್ತೀನಿ ಇನ್ನೂ ಕೂಡ ಯಾರು ಈ ಇಶ್ಯನ್ನು ಸಾಲ್ವ್ ಮಾಡ್ಕೊಂಡಿಲ್ಲ ದಯವಿಟ್ಟು ವಿಡಿಯೋ ಇಷ್ಟ ಆಯಿತು ಅಂತ ಕತೀನಿ ಇಷ್ಟರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲ ಡೌಟ್ ಇರೋ ಕಮೆಂಟ್ ಮಾಡಿ ವೀಡಿಯೋ ಮಾಡಿ ತಿಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ